ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಈಗಿನ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದೇನಪ್ಪ ಅಂತಂದರೆ, ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಶಿಕ್ಷಣ ಸಚಿವರಾಗಿರ್ತಕ್ಕಂಥ ನಮ್ಮ ಬಿ ಸಿ ನಾಗೇಶ್ ಅವರು ಟ್ವೀಟನ್ನು ಮಾಡಿದರು. 15,000 ಪದವೀಧರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ 1:1 ಮುಖ್ಯ ಆಯ್ಕೆ ಪಟ್ಟಿಯನ್ನು 4 ಗಂಟೆ ನಂತರ ವೆಬ್ಸೈಟ್ನಲ್ಲಿ ಪ್ರಕಟಿಸ್ತೀವಿ ಅಂತ ಹೇಳಿಬಿಟ್ಟು, ಸೊ ಅದರಂತೆ ಇವತ್ತು ವೆಬ್ಸೈಟ್ನಲ್ಲಿ ಪ್ರಕಟ ಆಗಿದೆ. ಅದರ ಒಂದು ಪೇಜನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಆ ಪ್ರಕಟಣೆಯನ್ನು ನಾವಿಲ್ಲಿ ನೋಡೋದಾದರೆ 2022 ಪದವೀಧರ ಪ್ರಾಥಮಿಕ ಶಿಕ್ಷಕರ ಅಂದರೆ 6ರಿಂದ 8ನೇ ತರಗತಿಯ ವೃಂದದ ಹುದ್ದೆಗಳಿಗೆ ನೇಮಕಾತಿಗೆ GPSTR 2022ಕ್ಕೆ ಸಂಬಂಧಿಸಿದಂತೆ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ದಿನಾಂಕ 27/2/2023 ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು. ಸದರಿ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಹೊಸದಾಗಿ 13 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು, ಸದರಿ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯನ್ನು ಸಂಬಂಧಪಟ್ಟ ಜಿಲ್ಲೆಯ ಉಪನಿರ್ದೇಶಕರು, ಆಡಳಿತ ಹಾಗೂ ನೇಮಕಾತಿ ಪ್ರಾಧಿಕಾರ ಇವರ ಕಚೇರಿಯ ಹಂತದಲ್ಲಿ ಕೈಗೊಳ್ಳಲಾಗಿದೆ. ಮುಂದುವರೆದು, ಸದರಿ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಸಂಬಂಧಪಟ್ಟ ಜಿಲ್ಲೆಯ ಉಪನಿರ್ದೇಶಕರು, ಆಡಳಿತ ಹಾಗೂ ನೇಮಕಾತಿ ಪ್ರಾಧಿಕಾರ ಇವರ ಕಚೇರಿಯಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಖುದ್ದಾಗಿ ಸಲ್ಲಿಸುವಂತೆ ತಿಳಿಸಿ ದಿನಾಂಕ 1/3/2023 4/3/2023 ಅವಕಾಶ ನೀಡಲಾಗಿತ್ತು. ಅಂದರೆ ಈ ಹಿಂದೆ ಅದರಂತೆ ಅಭ್ಯರ್ಥಿಗಳಿಂದ ಸಲ್ಲಿಕೆಯಾದ ಆಕ್ಷೇಪಣೆಗಳನ್ನು ಪರಿಗಣಿಸಿ, ನಿಯಮಾನುಸಾರ ಅರ್ಹವಾದ ಆಕ್ಷೇಪಣೆಗಳನ್ನು ಪರಿಗಣಿಸಿ ಆಯಾ ಜಿಲ್ಲಾ ಉಪನಿರ್ದೇಶಕರಿಂದ ದತ್ತಾಂಶದಲ್ಲಿ ಇಂದೀಕರಿಸಲಾಗಿರುತ್ತದೆ. ಅಂದರೆ ಏನು ನೀವು ಅಬ್ಜೆಕ್ಷನನ್ನು ಕೊಟ್ಟಿದ್ರಿ ಅವನ್ನೆಲ್ಲನೂ ಕೂಡ ಕನ್ಸಿಡರ್ ಮಾಡಿರ್ತೀವಿ ಅಂತಕ್ಕಂಥದ್ದು. ಅದರಂತೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ 2022 1:1 ಮುಖ್ಯ ಆಯ್ಕೆ ಪಟ್ಟಿಯನ್ನು ಇಲಾಖಾ ವೆಬ್ಸೈಟ್ನಲ್ಲಿ ದಿನಾಂಕ 8/3/2023 ಪ್ರಕಟಿಸಿದೆ ಅಂತಕ್ಕಂಥ ಒಂದು ಪ್ರಕಟಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು, ಇದಾದ ನಂತರ ಎಷ್ಟು ಜನ ಈಗ ಆಯ್ಕೆ ಆಗಿದ್ದಾರೆ, ಎಷ್ಟು ಹುದ್ದೆಗಳಿದ್ವು ಅದನ್ನು ನಾವು ನೋಡೋದಾದರೆ, ಸೊ ಹುದ್ದೆವಾರು ಅಧಿಸೂಚಿತ ಹುದ್ದೆಗಳು ಈ ರೀತಿ ಇದೆ. 1:1 ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಹುದ್ದೆಗಳ ವಿವರ ನೋಡಿ. ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತೆ 1:1 ಆಯ್ಕೆ ಆಗಿರ್ತಕ್ಕಂಥವರು 1772, ಗಣಿತ ವಿಜ್ಞಾನ 5498, ಸಮಾಜ ವಿಜ್ಞಾನ ಪಾಠಗಳಿಗೆ 4524, ಜೀವ ವಿಜ್ಞಾನ 1558, ಒಟ್ಟು 13352 ಹುದ್ದೆಗಳು ಈಗ ಆಯ್ಕೆ ಪಟ್ಟಿಯಲ್ಲಿ ಇರತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಬಂದು ಅಧಿಸೂಚಿತ ಹುದ್ದೆಗಳ ಸಂಖ್ಯೆ ಆಗಿರ್ಬೋದು, ಮತ್ತು ಆಯ್ಕೆಯಾಗಿ ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಅಂತಕ್ಕಂಥದ್ದು. ನಾನ್ HKಯಲ್ಲಿ 10,000 ಪೋಸ್ಟನ್ನು ಕರೆದಿದ್ದರು, 9159 ಹುದ್ದೆ ಈಗ ಪಟ್ಟಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸಂಖ್ಯೆ ಇದೆ. ಹಾಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ HK ರೀಜನಲ್ಲಿ 5,000 ಹುದ್ದೆಗಳ ಪೈಕಿ 4193 ಹುದ್ದೆಗಳು ಈಗ ಆಯ್ಕೆಯಾಗಿರ್ತಕ್ಕಂಥದ್ದು. ಟೋಟಲ್ 15,000 ಪೈಕಿ 13352 ಹುದ್ದೆಗಳನ್ನು ಈಗ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಪ್ರಕಟಣೆ ಮಾಡಲಾಗಿದೆ. ಸೊ ಅದಕ್ಕೆ ಇನ್ನಷ್ಟು ಹೈಲೈಟ್ಗಳನ್ನು ನೋಡೋದಾದರೆ, ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಮಹಿಳಾ ಅಭ್ಯರ್ಥಿಗಳು ಬಂದು 8376, ಪುರುಷ ಅಭ್ಯರ್ಥಿಗಳು 4973, ಆಯ್ಕೆಯಾದ ತೃತೀಯ ಲಿಂಗಿ ಅಭ್ಯರ್ಥಿಗಳು, ಇದೇ ಫಸ್ಟ್ ಟೈಮ್ ಅನಿಸುತ್ತೆ, 3 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ. ಸೊ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ, ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಮಹಿಳಾ ಅಭ್ಯರ್ಥಿಗಳು 2413 ಜನ, ಪುರುಷ ಅಭ್ಯರ್ಥಿಗಳು 1779 ಜನ, ತೃತೀಯ ಲಿಂಗಿಯಾಗಿ ಆಯ್ಕೆಯಾಗಿರ್ತಕ್ಕಂಥವರು ಒಬ್ಬರಿದ್ದಾರೆ. ಸೊ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ. ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ 5963, ಆಯ್ಕೆಯಾದ ಪುರುಷ ಅಭ್ಯರ್ಥಿಗಳು 3194, ಆಯ್ಕೆಯಾದ ತೃತೀಯ ಲಿಂಗಿಗಳು ಇಬ್ಬರು ಅಂತ. ಸೊ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ 5 ಹಾಗೂ ಕಲ್ಯಾಣ ಕರ್ನಾಟಕ ಇತರ ಜಿಲ್ಲೆಗಳಲ್ಲಿ 16 ಸೇರಿದಂತೆ ಒಟ್ಟು 21 ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಸೊ ನೋಡಿ, ಇದು ಭಾಳ ಇದು ಹೊಸದಾಗಿ ಏನು ಮಾಡಿದರು, ಅವರ ಇಂಜಿನಿಯರಿಂಗ್ನವ್ರಿಗೂ ಅವಕಾಶ ಕೊಟ್ಟಿದ್ದರು ಅಂತ. ಸೊ ಅದರಲ್ಲಿ ಟೋಟಲ್ 21 ಜನ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವರು ಶಿಕ್ಷಕರ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥದ್ದು ಒಂದಷ್ಟು ನಿಮಗೆ ಹೊಸದಾಗಿ ಇರ್ತಕ್ಕಂಥ ಸುದ್ದಿ. ಇದನ್ನು ಕೂಡ ನೀವು ಗಮನ ಹರಿಸ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ಮಾಹಿತಿ ನಿಮಗಾಗಿ, ಯಾರೆಲ್ಲ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಿದ್ದೀರಿ ಅವರಿಗೆ ಶೀಘ್ರದಲ್ಲಿ ಕೌನ್ಸಿಲಿಂಗನ್ನು ಫಿಕ್ಸ್ ಮಾಡ್ತಾರೆ, ಅಥವಾ ಮತ್ತೊಂದು ಫೈನಲ್ ಲಿಸ್ಟ್ ಅಂತ ಇದೆ. ಆ್ಯಕ್ಚುಲಿ ಇದು ಫೈನಲ್ ರೀತಿಯೇ,
ಆದರೂ ಕೂಡ ಮತ್ತೇನಾದರೂ ಇನ್ಫಾರ್ಮೇಷನ್ ಇತ್ತು ಅಥವಾ ಅದ್ರ ಬಗ್ಗೆ ಏನಾದರೂ ಚೇಂಜಸ್ ಇತ್ತು ಅಂತ ಹೇಳಿದ್ರೆ ಆ ಒಂದು ಮುಖ್ಯ ಆಯ್ಕೆ ಪಟ್ಟಿಗೆ ಸಂಬಂಧಪಟ್ಟಂತೆ ನೀವು ವೆಬ್ಸೈಟನ್ನು ನೋಡ್ತಾ ಇರಬೇಕು. ಹಾಗಾಗಿ ಯಾವುದೇ ಗೊಂದಲ ಬೇಡ, ಇನ್ನು ಮುಂದೆ ಈ ರೆಕ್ರೂಟ್ಮೆಂಟ್ ಸರಾಗವಾಗಿ ಹೋಗುತ್ತೆ ಅಂತ ಹೇಳ್ತಾ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಿ. ಆದಷ್ಟು ಬೇಗ ನಿಮ್ಮ ಸರ್ಕಾರಿ ಹುದ್ದೆ ಹೀಗೆ ಬರ್ತಕ್ಕಂಥ ಕನಸು ನನಸಾಗಲಿ. ಮತ್ತು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಬಗ್ಗೆ ಸಚಿವರು ಹೇಳಿರ್ತಕ್ಕಂಥ ಒಂದು ಆಡಿಯೋ ಮತ್ತು ವಿಡಿಯೋವನ್ನು ನಾನು ಕೂಡ ವಾಚ್ ಮಾಡಿದ್ದೀನಿ. ಅವರು ಈಗಿರ್ತಕ್ಕಂತಹ ಒಂದು ಮಾನದಂಡ ಏನಿದೆ GPSTR ಅದೇ ರೀತಿಯಾದ ಮಾನದಂಡವನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಫಾದರ್ದು ಅಥವಾ ಹಸ್ಬೆಂಡ್ದು ಅಂತಕ್ಕಂಥದ್ದು ಗೊಂದಲ ಇದೆ. ಆ ನಿಯಮವನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡು ಸೊ ನಾವು ಆದಷ್ಟು ಬೇಗ ನೋಟಿಫಿಕೇಷನನ್ನು ಹೊರಗೆ ತರ್ತೀವಿ. HSTR ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ತಯಾರಿಯನ್ನು ನಿಲ್ಲಿಸಬೇಡಿ, ನಿರಾಶೆಯನ್ನು ಆಗಬೇಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.